And press the bell icon. ನಾನು ನಮ್ಮ ಶಾಸಕರು ಹಾಗೂ ಕೆ ಆರ್ ಪೇಟೆ ಜಿಲ್ಲೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಾರಾಯಣಗೌಡರಲ್ಲಿ ನಾನು ಒಂದು ವಿನಂತಿಸೋದು ಏನಂದರೆ ಈಗ ಇವತ್ತು ಮೂರು ಅಂಶಗಳನ್ನು ನಾನು ಹೇಳ್ತೀನಿ ಅವರಿಗೆ ಒಂದು ಮೊದಲನೇದು ನಮ್ಮ ಕಾಮಗಾರಿ ಪುರಸಭೆ ವಾಣಿಜ್ಯ ಪುರಸಭೆ ಮಳಿಗೆನ ಕಾಸಿಂ ಖಾನ್ ಸಮುದಾಯ ಭವನಕ್ಕೆ ಶಿಫ್ಟ್ ಮಾಡಿಸಿರೋದು ಅಕ್ರಮ್ಯ ಅಪರಾಧ ಕಚೇರಿನ ಯಾಕೆ ಅಂತ ಅಂದರೆ ಅಲ್ಲಿ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಬಡವರು ಬಲ್ಲಿಗರು ಎಲ್ಲ ಅಲ್ಲಿ ಕೈಲಾದಷ್ಟು 1000 2000ಕ್ಕೆ ನಾವು ಅದನ್ನು ಬಾಡಿಗೆ ಕೊಡ್ತಿದ್ವಿ ಅದು ನಮ್ಮಲ್ಲಿ ಪುರಸಭೆ ಅನ್ನೋದು ಒಂದು ಸೇವಾ ವಲಯ ಸರ್ವಿಸ್ ಸೆಕ್ಟರ್ ನಾವು ಅಲ್ಲಿ ಆದಾಯ ನಿರೀಕ್ಷೆ ಮಾಡಂಗಿಲ್ಲ ನಾವು ಜನಕ್ಕೆ ಬೆನಿಫಿಟ್ ಕೊಡಬೇಕು ಅಲ್ಲಿ ಬಾಡಿಗೆ ಬರೋದು ಕಡಿಮೆ ಬರ್ತದೆ ಅಂದ್ಬಿಟ್ಟು ಇವರು ತಗೊಂಡೋಗಿ ಆಫೀಸನ್ನ ಅಲ್ಲಿ ಕಚೇರಿನ ಅಲ್ಲಿ ಸ್ಥಳಾಂತರ ಮಾಡಿಸೋದು ಅವರು ಒಂದು ನಿಮಿಷ ಯೋಚನೆ ಮಾಡಿ ನಾನು ಹೇಳ್ತಾ ಇರೋದು ಸರಿ ಅಂತ ಅನ್ಸಿದ್ರೆ ಕ್ವೈಟ್ ಮಾಡ್ಕೊಳ್ಳಿ ಆದರೆ ಅದು ತಪ್ಪು ಅನ್ಸಿದ್ರೆ ಕೂಡಲೇ ಅದನ್ನು ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ಗೆ ಅದನ್ನು ಸ್ಥಳಾಂತರ ಮಾಡಿ ಪಿ ಡಬ್ಲ್ಯೂ ಡಿ ಆಫೀಸ್ ಅವರು ಹೊಸ ಕಚೇರಿನ ಅಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಈ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾಕೆ ಅಂತ ಅಂದರೆ ಹಿಂದೆ ಒಂದು ಸತ ಬೆಂಕಿ ಬಿದ್ದಿತ್ತು ಅದು ಆರ್ಟ್ ಆಫ್ ದಿ ಸಿಟಿಲಿ ಇರೋದ್ರಿಂದನೇ ಬೆಂಕಿ ಬಿದ್ದದೆ ಇನ್ನು ಅದು ಹೊರವಲಯದಲ್ಲಿರೋದ್ರಿಂದ ಅದು ಏನಾಗುತ್ತೆ ಅಂತದ್ದು ನನಗೊಂದು ಭಯ ಕಾಡ್ತಾ ಇದೆ ಹಂಗಾಗಿ ಇದು ಪುರಸಭಾ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಇದು ಹಕ್ಕುಚ್ಯುತಿ ಮಂಡನೆ ಆಗ್ತದೆ ಎರಡನೇದು ನಾನು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೆ ಇವರು ಮಂತ್ರಿ ಆದ ಬಂದಮೇಲೆ ನಮ್ಮೂರನ್ನ ಏನೋ ಬದಲಾವಣೆ ಮಾಡ್ತಾರೆ ಅಂತ ಆಲ್ರೆಡಿ ಅವ್ರದ್ದು 200 ದಿವಸ ಹತ್ತತ್ರ ಬಂದು 300 ದಿವಸ ಹೋಗ್ತಾ ಇದೆ ನಾನು ಕೇಳೋದು ಇಷ್ಟೇ ಈ ಸ್ವತ್ತಿನ ಬಗ್ಗೆ ಪರಿಪೂರ್ಣವಾಗಿ ನಾವು ಹೇಳಿದ್ದೀವಿ ಇವರು ಈ ಕೆ ಆರ್ ಪೇಟೆನಲ್ಲಿ ಈ ಸ್ವತ್ತು ಅನ್ನೋದು ಒಂದು ಪೀಡಿಗನ್ನು ಯಾಕೆ ಬಗೆಹರಿಸ್ತಾ ಇಲ್ಲ ಯಾಕೆ ಅಕ್ಕಪಕ್ಕದಲ್ಲಿರೋ ನನ್ನ ಕೊಲೀಗ್ಸು ಯಾಕೆ ಅವ್ರಿಗೆ ಏನು ಹೇಳ್ತಾ ಇಲ್ಲ ಜನಗಳು ಸಾಯಲಿ ಅಂತಲ್ಲ ಇವರು ಈ ಕೆ ಆರ್ ಪೇಟೆ ಪುರಸಭೆನೇ ಸರಿ ಮಾಡೋಕ್ಕಾಗದೇ ಇದ್ರು ಇಡೀ ಕರ್ನಾಟಕನ ಯಾವ ಥರ ಮಾಡ್ತಾರೆ ಒಂದು ಕಾನ್ಸೆಪ್ಟ್ ಬೇಕಲ್ವಾ ಒಂದೇ ವಾರದಲ್ಲಿ ಇಡೀ ನಮ್ಮ ಏನು ಸ್ಟಾಫ್ ಬೇಕು ಅದನ್ನು ಡೆಪ್ಟೇಷನ್ ಹಾಕ್ಕೊಂಡು ಏನು ಪುರಸಭೆ ಈ ಸ್ವತ್ತುಗಳಾಗಬೇಕು ಈಗ 79% ಇರೋವನ್ನ ಎಲ್ಲ ಪಟ್ಪಟ್ ಅಂತ ಮಾಡಾಕಿ ಕೆಲವು ಅಕ್ರಮ ಇರೋವನ್ನ ಪೆಂಡಿಂಗ್ ಮಾಡಿ ಒಂದು ಈ ರಾಜ್ಯಕ್ಕೆ ಒಂದು ಯಾಕೆ ಸಂಚಲನ ಮೂಡಿಸ್ಬಾರ್ದು ಯಾಕೆ ಇವ್ರ ತಲೆಗೆ ಬರ್ತಾ ಇಲ್ವಾ ಯಾರು ಅಂತ ಅವ್ರು ಹೇಳ್ಕೊಡ್ತಾ ಇಲ್ವಾ ಅಲ್ಲಿ ಪಾಪ ಅವ್ರಿಗೇನೋ ಬಿಡಿ ಇಡೀ ರಾಜ್ಯದಲ್ಲಿ ಸುತ್ತಬೇಕು ಎಲ್ಲ ವಿಚಾರ ಗೊತ್ತಾಗಲ್ಲ ನಮ್ಮಂಥವ್ರು ಯಾರು ಹೇಳಲೇಬೇಕಲ್ಲಿ ದಯಮಾಡಿ ಅಭಿವೃದ್ಧಿ ವಿಚಾರದಲ್ಲಿ ಇದು ಒಂದು ಅರ್ಜೆಂಟ್ ಆಗಿ ಇದನ್ನ ಕಾರ್ಯರೂಪಕ್ಕೆ ತಗೋಬೇಕು ಅಂತ ಏನು ನೀವು ನಗರೋತ್ಪನ್ನದಲ್ಲಿ ವಾಟರ್ ಸಪ್ಲೈ ಮಾಡ್ತಾ ಇದ್ದೀರಿ ಆ ವಾಟರ್ ಸಪ್ಲೈನೇ ಬೇಕಾಗಿರಲಿಲ್ಲ ಹಿಂದೆ ಒಂದ್ಸತ ನನ್ಗೆ ಹೇಳಿದ್ರಿ ನೀವು ನಾನು ಹೇಳಿದ್ದೆ ನಿಮಗೆ ವಿಮರ್ಶೆ ಮಾಡಿಕೊಟ್ಟಿದ್ದೆ ಯಾವ ಥರ ಅಂತ ಅಂದರೆ 18 ಕೋಟಿನಲ್ಲಿ 14 ಕೋಟಿ ಅಲ್ಲ 9 ಕೋಟಿ ನಾವು ಕೊಡಬೇಕು ಇನ್ನು 9 ಕೋಟಿ ಸ್ಟೇಟ್ ಗೌರ್ಮೆಂಟ್ ಪಾಲಿಸಿ ಕೊಡಬೇಕು ಅನ್ನೋದಿತ್ತು ಇಲ್ಲಿ ಸಂಬಳ ಕೊಡೋಕ್ಕೆ ಕಾಸಿಲ್ಲ ನಾವಂತೂ ಅದಕ್ಕೆ ದುಡ್ಡು ಕೊಡೋಕ್ಕಾಗಿಲ್ಲ ಅಂತ ನಮ್ಮ ಕೈಯಲ್ಲೇ ವಿರೋಧ ಮಾಡಿಸಿದ್ರು ನಮ್ಮ ಶಾಸಕರು ಅವತ್ತಿನ ಇದರಲ್ಲಿ ಈಗ ನಾನು ಕೇಳೋದಿಷ್ಟೇ ನಮ್ಮಲ್ಲಿ ಅಲ್ಲೇ 30-40 ವರ್ಷ ಆಗಿವೆ ಈ ಊರಲ್ಲಿ ಪೈಪ್ಲೈನ್ ಎಲ್ಲ ಒಡೆದು ಚಿತ್ರಾನ್ನ ಇದ್ದೋಗಿ ನೀರು ಬಿಟ್ಟರು ನೀರು ಲೀಕೇಜ್ಗಳು ಜಾಸ್ತಿ ಆಗ್ತದೆ ಇದನ್ನು ಮಾಡಬೇಕಾಗಿರೋದು ಮೊದಲು ತ್ವರಿತಗತಿಯಲ್ಲಿ ಇದನ್ನು ಮಾಡಬೇಕು ಇವ್ರಿಗೆ ಏನು ಅಧಿಕಾರಿಗಳು ಇವ್ರನ್ನ ಮೈಂಡ್ ವಾಶ್ ಮಾಡೋದು ಅವ್ರಿಗೆ ಏನು ಬೇಗ ಫಾಸ್ಟಾಗಿ ಕೆಲಸ ಆಗಬೇಕು ಫಾಸ್ಟಾಗಿ ಎದ್ದೇಳ್ಬೇಕು ಅವ್ರ ಕಮಿಷನ್ ತಗೊಂಡು ಹೋಗಬೇಕು ಆ ಥರದನ್ನ ಇವ್ರಿಗೆ ಐಡಿಯಾ ಕೊಟ್ಬಿಡ್ತಾರೆ ಇವ್ರು ಕರೆದು ಏನಪ್ಪ ಈ ಥರ ಐತೆ ಹಿಂಗೈತೆ ಹಿಂಗೈತೆ ಅಂತ ಹೇಳಿ ಮಾಡ್ಸೋಣ ಅನ್ನೋದಿಲ್ಲ ಹಂಗಾಗಿ ದಯಮಾಡಿ ಇದನ್ನು ಜೊತೆಗೆ 2 ಕೋಟಿ ಸಾಕು 18 ಕೋಟಿ ಅವಶ್ಯಕತೆ ಇಲ್ಲ ಏಮ್ಗಿರಲಿ ಒಂದು 180 HP ಎರಡು ಮೋಟ್ರು ಒಂದು 250 KV TC ಒಂದು ಜನ್ರೇಟ್ರು ಮತ್ತು ಹೊಸ ಒಂದು ಎಕ್ಸ್ಪ್ರೆಸ್ ಲೈನು 38 ಲಕ್ಷ ಇವೆಲ್ಲದಕ್ಕೂ 2 ಕೋಟಿ ಸಾಕು 24 ಗಂಟೆ ಕೆ ಆರ್ ಪೇಟೆ ಪಟ್ಟಣಕ್ಕೆ ನೀರು ಕೊಡ್ಬೋದು ನಾನು ಹಿಂದೆ ಅವ್ರು ಹೇಳಿದ್ದೀನಿ ನಾನು ಆಯಿತು ಈಗೇನೋ ಅಪ್ರೂವಲ್ ಆಗದೆ ಮಾಡ್ತವ್ರೆ ಮುಗಿದೊಂದು ಈಗ ಮೇಜರ್ ವಾಟರ್ ಸಪ್ಲೈನ ಮೇಜರ್ ವಾಟರ್ ಟ್ಯಾಂಕನ್ನು ನಮ್ಮ ಹೇಮಾವತಿ ಬಡಾವಣೆ ಒಳಗಡೆ ವೀಕರ್ ಸೆಕ್ಷನ್ ಗಂಚು ಅಂತ ಒಂದು ಲೇಔಟ್ ಮಾಡಿ ಆ ಲೇಔಟ್ನಲ್ಲಿ ಆಟದ ಮೈದಾನ ಅಂತ ಒಂದು ಜಾಗನ ಸ್ಕೆಚ್ಚಲ್ಲಿ ತೋರಿಸಿ ಜೊತೆಗೆ ಈ ವಾಟರ್ ಟ್ಯಾಂಕ್ಗಳನ್ನೇ ಮಾಡುವಂಥದ್ದಕ್ಕೂ ಸಹ 1.5 ಎಕರೆ 2 ಎಕರೆನ ನಾವು ಅಲ್ಲಿ ಬೇರೆ ಕಡೆ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಮಾಡಬೇಕು
ಹಾಕ್ಬಿಟ್ಟು ಮಂತ್ರಿಯವ್ರಿಗೆ ಏನು ಗೊತ್ತಿಲ್ಲ, ಏನೋ ಗೊತ್ತೈತೋ ಗೊತ್ತಿರೋ ಗೊತ್ತಿಲ್ಲ. ಇವರು ಅದನ್ನು ನಮ್ಮ ಗ್ರಾಮಭಾರತಿ ಇರೋ ಪಕ್ಕ ಇರೋ ಇದು ಕ್ರೀಡಾ ಪಾರ್ಕಲ್ಲಿ ಅದನ್ನು ತೆಗೆಯೋದಕ್ಕೆ ಮಾಡ್ತಾಯಿದ್ದಾರೆ. ದಯಮಾಡಿ ಇದನ್ನು ಕೂಡಲೇ ಕೈ ಬಿಡಬೇಕು. ಇದ್ರಿ ನಾನೊಬ್ಬನೇ ಹೇಳ್ತಾ ಇಲ್ಲ, ಇದು ಸಾರ್ವಜನಿಕರು ಸಹ ಇದನ್ನು ವಿರೋಧಿಸ್ತಾ ಇದ್ದಾರೆ. ದಯಮಾಡಿ ಇದನ್ನು ನಿಮ್ಮ ಪಕ್ಕ ಅಕ್ಕಪಕ್ಕದಲ್ಲಿ ಇರೋರು ಇದನ್ನು ನಿಮ್ಗೆ ಹೇಳಬೇಕು. ಈಗ ನೀವು ಕೆ ಬಿ ಚಂದ್ರಶೇಖರ್ ಅವ್ರು ತಮ್ಮದಿರೋ ಅವರು ಇವರು ಏನು ಗೂಗಲ್ರು ಅವರು ಇವರು ಅಂತ ನೀವು ಹೇಳ್ತೀರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರೇ 2 ಕೋಟಿ ಆಸ್ತಿ ಮಾಡ್ಕೊಂಡು ಕುಂತವ್ರೆ, ಅವರು ಸಜ್ಜನರ, ಅವರ ಸ್ವಂತಕ್ಕೆ ನಿಮ್ಮ ಲೆಟ್ರೇಟ್ಗಳನ್ನು ಬಳಸ್ಕೊತಾರೆ. ಇಂಥ ಹೊಸ ಹೊಸ ಕೆ ಆರ್ ಪೇಟೆಗೆ ಒಂದು ಪಟ್ಟಣಕ್ಕೆ ಒಂದು ಮೂಲಭೂತ ಸೌಕರ್ಯಗಳು, ಇದ್ರ ಬಗ್ಗೆ ನಿಮಗೆ ಐಡಿಯಾ ಕೊಡಬೇಕಾಗಿತ್ತು. ಅವರು ದಯಮಾಡಿ ಇದನ್ನೆಲ್ಲ ಬದಿಗೊತ್ತಿ ಅಭಿವೃದ್ಧಿ ವಿಚಾರದಲ್ಲಿ ನಾನು ನಿಮಗೊಂದು ಪತ್ರ ಬರಿತಾ ಇದ್ದೀನಿ. ದಯಮಾಡಿ ಅದನ್ನು ಸ್ವೀಕರಿಸಿ ಏನು ನಾನು 3 ಅಂಶನ ಹೇಳಿದ್ದೀನಿ ಅದನ್ನು ತ್ವರಿತಗತಿಯಲ್ಲಿ ಅದನ್ನು ನಿಲ್ಲಿಸಬೇಕು. ಒಂದನ್ನು ಫಾಸ್ಟಾಗಿ ಮಾಡಬೇಕು, ಈ ಸೊತ್ತನ್ನ ಫಾಸ್ಟಾಗಿ ಮಾಡಿಕೊಡ್ಬೇಕು. ಒಂದು ಕಾಸಿಂ ಖಾನ್ ಸಮುದಾಯ ಭವನ ಮದುವೆ ಮಾಡೋ ಥರ ನಡೆಸ್ಕೊಡ್ಬೇಕು. ಎರಡನೇದು ಪಾರ್ಕಲ್ಲಿ ಕ್ರೀಡಾ ಪಾರ್ಕಲ್ಲಿ ಮೇಜರ್ ಟ್ಯಾಂಕ್ ವಾಟರ್ ಸಪ್ಲೈನ ನಿಲ್ಲಿಸಬೇಕು. ದಯಮಾಡಿ ಹೇಳ್ತಾ ನನ್ನ ಮಾತು ನಿಲ್ಲಿಸ್ತೀನಿ. ಲೈಕ್ ಕೆ ಆರ್ ಪೇಟೆ ಅಂದರೆ ಭ್ರಷ್ಟಾಚಾರದ ಕೊಂಪೆ, ಅವ್ಯವಹಾರದ ಆಗರ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ಕಾಯಕಲ್ಪ ಕೊಡ್ಬೋದು ಕೆ ಆರ್ ಪೇಟೆ ಪುರಸಭೆಗೆ ಅಂತ ಹೇಳ್ತೀರಿ ನೀವು? ಸರ್, ಈಗ ಸಿಬ್ಬಂದಿನೇ ಇಲ್ಲ ಸರಿಯಾಗಿ, ಒಬ್ಬ ಇಂಜಿನಿಯರ್ ಇಲ್ಲ, ಈಗ ಅದನ್ನು ಹೇಳೋ ಪ್ರಶ್ನೆ, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲ. ನಾನು ಆಲ್ರೆಡಿ ಹಿಂದೆ ಒಂದ್ಸತ ನಾನೇ ಇದ್ರ ವಿಚಾರವಾಗಿ ಒಂದು ಪತ್ರಿಕೆ ಮಾಡಬೇಕು, ಅವ್ರಿಗೊಂದು ಮೆಮರಂಡಮ್ ಕೊಡಬೇಕು ಅಂತಿದ್ದೆ. ಯಾಕೆಂದ್ರೆ ಇಲಾಖೆನೇ ಅವ್ರ ಕೈಲೈತೆ. ಯಾಕೆ ಹೆಂಗಂತ ಹೇಳ್ತೀರಿ ಸರ್? 24 ಗಂಟೆ ಅವಳು ಇಂಜಿನಿಯರ್ ಬೇಕಾ, ಚೀಫ್ ಆಫೀಸರ್ ಯಾರು ಬೇಕು ಇಲಾಖೆನ ತರ್ಸಾಕಳಿ? ನಿಮ್ಗೆ ಆ ಕ್ಯಾರಿ ಬರಲಿಲ್ವಾ ಹಂಗಾದ್ರೆ? ಮತ್ತೆ ಇನ್ನೆಂಗ್ ಮತ್ತೆ ನೀವು ಇಡೀ ರಾಜ್ಯದ ಪೌರಾಡಳಿತ ಹೇಳಿದ ಈ ಇಲಾಖೆನ ಹೆಂಗ್ ನಿರ್ವಹಣೆ ಮಾಡ್ತೀರಿ? ಹೆಂಗೆ ಹೇಳ್ತೀರಿ ಸರ್? ಅಲ್ಲ, ಇವತ್ತು ದಿನ ಬೆಳಗಾದ್ರೆ ಜನ ಪುರಸಭೆಗೆ ಅಲ್ದು ಅಲ್ದು ಸಾಕಾಯ್ತಾ ಇದ್ದಾರೆ. ಕೆ ಆರ್ ಪೇಟೆ ಪುರಸಭೆ ಹೆಂಗಪ್ಪ ಅಂದ್ರೆ ಬೇಲಿನ ಎದ್ದು ಹೊಲ ಮೇಯೋ ಅಂತ ಪುರಸಭೆ. ಜನ ಏನ್ ನಿರೀಕ್ಷೆ ಮಾಡ್ಬೋದು ಅಂತ. ಇದಕ್ಕೆ ನಾವು ಹಿಂದೆಯಿಂದನೂ ಅವ್ರಿಗೆ ಇವರಿಗೆ ಒಳ್ಳೆ ಹೆಸರು ಬರೋ ಕೆಲಸಗಳನ್ನೇ ಮಾಡ್ಕೊಬಿಟ್ಟಿದ್ದು. ಇವ್ರು ಇವಾಗ ಏನ್ ಮಾಡ್ಬೇಕಾಗಿರೋದು ಅದನ್ನೇ ಮಾಡ್ಬೇಕಾಗಿರೋದು. ಇವ್ರಿಗೆಲ್ಲ ಗೊತ್ತು, ಅಧಿಕಾರಿಗಳನ್ನ ಏನೇನ್ ಮಾಡ್ಬೇಕು, ಡೆಪ್ಟೇಷನ್ ಹಾಕ್ಬೇಕಾ, ಪರ್ಮನೆಂಟ್ ಹಾಕ್ಬೇಕಾ, ಅಮ್ಮ ಏನಿಲ್ಲ ಏನ್ತಿಲ್ಲ. ಇಲಾಖೆ ಒಳಗೆ 24 ಗಂಟೆ ಮನ್ಸು ಮಾಡಿದ್ರೆ ಸೆಕ್ರೆಟರಿ ಅವ್ರನ್ನ ಕರೆದು ಯಾವಿಲ್ಲ ಎಕ್ಸ್ಟ್ರಾ ಎಲ್ಲ ತುಂಬಪ್ಪ ಅಂದ್ರೆ 5 ನಿಮಿಷಕ್ಕೆ ತುಂಬ್ತಾರೆ. ಹೆಂಗ್ ಮತ್ತೆ ಭ್ರಷ್ಟಾಚಾರದಲ್ಲಿ ಇನ್ನೂ ಎಷ್ಟು ವರ್ಷ ಅಂತ ಮುಳುಗೋಗಿದ್ದೀವಿ. ನೀವು ಮತ್ತೆ ಹಂಗಾದ್ರೆ ಏನಾಯ್ತು? ಮತ್ತೆ ಬಂದು ಒಪ್ಕೊಂಡು ಸುಮ್ಮನಾಗ್ ಬಿಡೋದತ್ತೆಗೆ, ಇವರು ಇಷ್ಟೇನೆ ಬಿಡಪ್ಪ ಅಂತ. ಈಗ ಭ್ರಷ್ಟಾಚಾರ ತಡೆಯೋದಕ್ಕೆ ಏನ್ ಮಾಡ್ತಾ ಇದಾರೆ? ಜನ ಬಹಳ ನಿರೀಕ್ಷೆ ಇಟ್ಕೊಂಡು ಪಟ್ಟಣ ಜನತೆ ಒಂದು ಬದಲಾವಣೆಗೋಸ್ಕರ ಭ್ರಷ್ಟಾಚಾರನ ತಡೆಯೋ ವ್ಯವಸ್ಥೆನೇ ಆಯ್ತಾ ಇಲ್ಲ. 150 ದಿವಸದಿಂದ ತಡೆಯೋ ವ್ಯವಸ್ಥೆನೇ ಆಯ್ತಾ ಇಲ್ಲ. ಇವತ್ತು ಆ ಕಾಸಿಂ ಖಾನ್ ಸಮುದಾಯ ಭವನನ ಎಲ್ಲ ಮಾಡರೇಷನ್ ಮಾಡ್ಕೊಂಡು ಕೂತವ್ರೆ, ಅದರಲ್ಲಿ ಒಂದು ಟೆಂಡರ್ ಇಲ್ಲ, ಪಾರದರ್ಶಕವಾಗಿಲ್ಲ, ಅದರದ್ದೇನೂ ಇಲ್ಲ. ತಡೆಯೋ ವ್ಯವಸ್ಥೆನೇ ಆಯ್ತಾ ಇಲ್ವಲ್ಲ, ಇನ್ಯಾವ ಥರ ನಿರೀಕ್ಷೆ ಮಾಡ್ತೀರಿ? ಈ ಪುರಪಿತೃಗಳಾದ ನಿಮ್ಮ ಜವಾಬ್ದಾರಿ ಏನು? ಇಲ್ಲೆಲ್ಲ ನಡೀಬಾರ ನಡೀತಾ ಇದ್ರು, ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಇಲ್ಲ ಇಲ್ಲ, ಬದಲಾವಣೆಗೋಸ್ಕರ ಏನಾದ್ರು ಹೋರಾಟ ಮಾಡ್ತೀರಾ? ಬದಲಾವಣೆಗೋಸ್ಕರನೇ ಹೋರಾಟ ಮಾಡಬೇಕು ಸರ್, ನಿಮ್ಮ ಮುಖಾಂತರನೇ ಹೋರಾಟ ಮಾಡಬೇಕು. ಪತ್ರಿಕೋದ್ಯಮ ಮುಖಾಂತರ ನಾನು ಬದಲಾವಣೆಗೆ ಹೋರಾಟ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಹೆಸರು ಸರ್? ಸಂತೋಷ್ ಕುಮಾರ್, ಪುರಸಭಾ ಸದಸ್ಯರು, ಕೆಆರ್ಪೇಟೆ. ಕೆಆರ್ಪೇಟೆ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ.
ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695. ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ.
ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು